ಹಿಂದೆ ನೀವೆಲ್ಲ ಓದಿರ್ಬೇಕಾದ್ರೆ ಈ ಮೊಹಮ್ಮದ್ ಬಿನ್ ತೊಗಲಕ್ನ ಹೆಸರು ಕೇಳಿದ್ದೀರ? ಹುಚ್ಚು ದೊರೆ ಅಂತ ಅವ್ರಿಗೆ ಕರಿತಾ ಇದ್ರು. ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ. ಅವರಿಗೆ ಕೋರ್ಟ್ಗಳು ಏನು ಹೇಳುತ್ತೆ ಆದೇಶ, ಅದಕ್ಕೂ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ. ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಅದ್ರ ಬಗ್ಗೆ ಅವ್ರಿಗೇನೇನು ಸಂಬಂಧ ಇಲ್ದಂಗೆ ಅವ್ರ ಆರ್ಡರ್ಗಳು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಶೇಷವಾದ ಸಮವಸ್ತ್ರದ ಬಗ್ಗೆ ಕೋರ್ಟಲ್ಲಿ ಚರ್ಚೆ ಇನ್ನೂ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ನಿಷೇಧ BJP ಸರ್ಕಾರ ಮಾಡಿತ್ತು, ಅದನ್ನು ನಾವು ರದ್ದು ಮಾಡಿದ್ದೇವೆ ಅನ್ನಂತ ಹೇಳಿಕೆಗಳು ಕೊಡ್ತಾರೆ. ನಿನ್ನೆ ತನಕನೂ ಕೂಡ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಹೇಳ್ತಾರೆ ಇದು ಕೋರ್ಟಲ್ಲಿದೆ, ಯಾವ ಕಾರಣಕ್ಕೂ ಕೂಡ ನಾವು ಇದನ್ನು ಬದಲಾವಣೆ ಮಾಡೋಕ್ಕೆ ಬರಲ್ಲ ಅನ್ನಂತ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈಗ ಎಲ್ಲೋಯ್ತದು ಕೋರ್ಟು, ಹೈಕೋರ್ಟಿನ ಜಡ್ಜ್ಮೆಂಟ್ ಏನಾಯ್ತಾಗಾರೆ? ಸುಪ್ರೀಂ ಕೋರ್ಟ್ನಲ್ಲಿ ಇದು ಅದು ಪೆಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಮುಖ್ಯಮಂತ್ರಿಗಳು ಕಾನೂನು ಸಚಿವರಿಗಾರು ಇದ್ರ ಬಗ್ಗೆ ಕೇಳಿದಾರ? ಯಾಕೆಂತಂದರೆ ಮುಸಲ್ಮಾನರನ್ನು ತೃಪ್ತಿ ಪಡಿಸ್ಬೇಕು ಅನ್ನೋಂತ ಒಂದೇ ಕಾರಣಕ್ಕೆ ಏನು ಬೇಕಾದ್ರೆ ಕಾನೂನು ಲೆಕ್ಕಕ್ಕಿಲ್ಲ, ಹೈಕೋರ್ಟು ಲೆಕ್ಕಕ್ಕಿಲ್ಲ, ಅವ್ರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆನೂ ಲೆಕ್ಕಕ್ಕಿಲ್ಲ. ಹೆಂಗಾರು ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು, ಅದಕ್ಕೆ ಕಾಂಪಿಟೇಷನ್ ಸಿದ್ದರಾಮಯ್ಯನವ್ರಿಗೂ ಮತ್ತು DK ಶಿವಕುಮಾರ್ಗೂ. ಆ ಲೆಕ್ಕದಲ್ಲಿ ಸಚಿವ ಸಂಪುಟನೂ ಬೇಡ, ಕೋರ್ಟು ಬೇಡ, ಲಾ ಮಿನಿಸ್ಟ್ರು ಬೇಡ. ನಾನು ಆದೇಶ ಕೊಟ್ಟಿದ್ದೀನಿ ಆ ಈ ನಿಮಿಷದ ತನಕನೂ ಕೂಡ ಅದಕ್ಕೆ ಆದೇಶ ಸರ್ಕಾರಿ ಆದೇಶ ಆಗಿಲ್ಲ, ಬಾಯಲ್ಲಿ ಹೇಳ್ಬಿಟ್ಟಿದ್ದಾರಂತೆ. ಒಬ್ಬ ಮುಖ್ಯಮಂತ್ರಿಯಾಗಿ ಕಾನೂನು ನೀತಿ ನಿಯಮ ಯಾವುದು ಲೆಕ್ಕಕ್ಕಿಲ್ಲದೇ ಈ ರೀತಿ ಮಾಡ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ? ಇದನ್ನು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇದು. ಎರಡನೇದಲ್ಲಿ ನೀವು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು ಇದೆಲ್ಲ ಬೇಡವ ನಿಮ್ಮ ಲೆಕ್ಕಕ್ಕೆ? ನೀವು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋಂತ ಒಂದೇ ಕಾರಣಕ್ಕೆ ಈ ರೀತಿ ಹಿಜಾಬ್ ರದ್ದು ಮಾಡಿದ BJP ಸರ್ಕಾರದ ಹಿಜಾಬ್ ನಿಷೇಧ ಮಾಡಿದ್ರವರು ಅದನ್ನು ರದ್ದು ಮಾಡ್ತೇನೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಹಿಂದೂಗಳು ಬಡದಾಡ್ತಾನೆ ಇರ್ರಿ, ಇದು ಅವ್ರ ಆಸೆ. ಮಾನ್ಯ ಜಮೀರ್ ಅಹ್ಮದ್ ಅವರು ತೆಲಂಗಾಣಕ್ಕೆ ಹೋಗ್ತಾರೆ, ತೆಲಂಗಾಣದಲ್ಲಿ ಅಲ್ಲಿ ಎಲ್ಲ ಮುಸಲ್ಮಾನರನ್ನು ಕೂಡಿಸ್ಕೊಂಡು ಅವರಲ್ಲಿ ಹೇಳ್ತಾರೆ